ಚಂದನ್ ನಿನ್ನ ಗಂಡ ಅಲ್ಲ ಅಂತ ಹೇಳೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ ಈ ಜನ್ಮ ಇರುವವರೆಗೂ ಚಂದನ್ ನಿನ್ನ ಗಂಡನೇ ಈ ಸತ್ಯ ಬೇರೆ ಆಗಲ್ಲ ಇದಕ್ಕೆ ಪರಿಹಾರನೂ ಇಲ್ಲ ಕಣೋ ಇದೆ ರಮಣ್ಣ ಪರಿಹಾರ ಇದೆ ನಾನು ಇವತ್ತೆ ಯಾರಿಗೂ ಹೇಳದೆ ಈ ಮನೆ ಊರು ಬಿಟ್ಟು ಹೊರಟೋಯ್ತೀನಿ ಚಿನ್ನು माते तदरे मने बिठोक्तिनी मने बिठोक्तिनी अनबड़ा नीन नीन मने बिठोगोदरिंदा आगो उपयोग किंता आगो अनुहोतगले हेच्चु नीन मने बिठोदागा श्रुतिया का हेग चड़पड़िसिद्लु अंत नन कण्णारे नोडिदिनी एनो नीन पुण्य हुच्चियागिल्ल अवळु चंदु श्रुतिया का श्वेतत्ते अम्म अज्जी ताता नीन मने बिठोद मेले एल्लरु क्षण क्षण एष्टु नोंदु सायता इद्रु गोत्ता श्रुतिया का मद्वे आगदे आगे उली बेका चंदु हेंडति इद्दु ब्रह्मचारी आगे उली बेका हेळु चिन्नु मातडु बेरे एनु दारि इदे रमण नाने सत्तोग बिट्रे यो समस्येनु इरक्किल्ल अल्वा एनु साहित्य हम्म साई नीन इद्दु एल्लरन्नु नडेसोकिंत नीन सत्तु मनेयल्लि इरोरन्नेल्ल सायिसिबिडु निन्ना चंदु मदुवे विषय तंदिरो समस्ये इदेन मोदलल्वल्ल नीवु परीक्षेगे ईडाग्तिरोदु इदेन होसदल्वल्ल प्रति सल तोंदरे आदागलू जय निम्म कडे इद्दे इदे एल्ला सलनू नीवे गेद्दिदीर मुंदेनू नीवे गेल्तीर चिन्नु अल्लिवर्गू स्वल्प ताळ्मेयिंद इरबेकु अष्टे नोडोण चिन्नु इदरिंद पारागोदक्के बेरे दारि सिगबहुदु अल्लिवर्गू नीनु समाधान वागिरो अष्टे चंदु एनायित मगने याको डल्लागिदिया तुम्बा नो वादरे अम्मा अंत नीने करीती कष्टदल्लिद्दवर मान प्राण कापाडोद पुण्यद केलस आ केलस माडके यावत्तु हिंजरिबेड अंत अदु पुण्यद केलसने नम्म हौदु मगने अदरल्लि निनगे याव संशयनु बेड इल्ल अम्म इल्ल नीनु ननगे तप्पु हेळ्कोट्बिट्टे पापद कलस इन दुड तप दुड तपन हेकोटिया चंदु याक मगने ऐन ऐन सत्य ऐन अंत गोत कष्टदल्लिद्दवर कापाडबारद मगने
ಕಾಪಾಡದವರನ್ನ ಕಾಪಾಡೋದಕ್ಕೆ ಆ ದೇವರು ಸದಾ ಸಿದ್ಧವಾಗಿರ್ತಾನೆ. ನೀನು ಕಷ್ಟದಲ್ಲಿರೋರನ್ನ ಕಾಪಾಡಿದ್ರೆ, ನೀನು ಕಷ್ಟದಲ್ಲಿದ್ದಾಗ ಅವನು ಕಾಪಾಡ್ತಾನೆ, ನಿನ್ನ ಕೈ ಹಿಡಿತಾನೆ ಮಗನೇ. ಅವನು ಬರೋದು ಒಮ್ಮೊಮ್ಮೆ ತಡವಾಗಬಹುದು, ಆದರೆ ಬರದೇ ಇರೋದಿಲ್ಲ ಮಗನೇ. ಕಷ್ಟದಲ್ಲಿರೋರಿಗೆ ಸಹಾಯ ಮಾಡೋದೇ ದೈವತ್ವ ಮಗನೇ. ಆಗ ಅವರು ನಿನ್ನಲ್ಲಿ ದೇವರನ್ನು ಕಾಣ್ತಾರೆ. ನಿನಗೆ ಒಳ್ಳೆಯದಾಗಲಿ ಅಂತ ಹಾರೈಸ್ತಾರೆ. ಆ ಹಾರೈಕೆನೆ ನಿನಗೆ ಶ್ರೀರಕ್ಷೆ ಆಗಿರುತ್ತೆ ಮಗನೇ. ನೀನು ಕಷ್ಟದಲ್ಲಿದ್ದಾಗ ಅದು ನಿನ್ನ ಕಾಯುತ್ತೆ. ಇಲ್ಲ ಅಮ್ಮ, ಇಲ್ಲ, ಸುಳ್ಳು ಅದು. ನೀನು ಹೇಳ್ತಾ ಇರೋದೆಲ್ಲ ಸುಳ್ಳು ಅಮ್ಮ. ಇದನ್ನೆಲ್ಲ ಮಾತಿನಲ್ಲಿ ಕೇಳಕ್ ಚಂದ, ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿದ್ರೆ ನೀನು ಹೇಳಿದ್ ಯಾವುದು ನಡೆಯಲ್ಲ. ಕಾಪಾಡ್ದವನ್ಗೆ ಕಷ್ಟ ತಪ್ಪಿದ್ದಲ್ಲ ಅಮ್ಮ. ಒಂದು ವೇಳೆ ನೀನ್ ಹೇಳದೆ ಸರಿ ಆದ್ರೆ ನನ್ನ ಹಣೆ ಬರನೆ ಸರಿಯಿಲ್ಲ, ನಾನು ಸರಿ, ನಾನು ಮಾಡಿದ ಉಪಕಾರನೇ ಅಲ್ಲ. ಅದಕ್ಕೆ ಕೈಲಾಶ್, ನೀನೆ ಮುಂದೆ ನಿಂತು ಮದುವೆ ಕಾರ್ಯ ಎಲ್ಲ ಮಾಡ್ತೀಯಾ ಅಂತ ನಾನು ಎಷ್ಟು ಆಸೆ ಇಟ್ಕೊಂಡಿದ್ದೆ. ಅದೇನಾಯ್ತೋ ನಿನಗೆ ಇದಕ್ಕಿದ ಹಾಗೆ, ನನಗಂತೂ ಒಂದು ಅರ್ಥ ಆಗ್ತಾ ಇಲ್ಲ. ನಿನ್ನ ನಂಬಿಕೊಂಡ್ರೆ ಎಲ್ಲ ಎಡವಟ್ ಆಗುತ್ತೆ ಅಂತ ನಾನು ಕುಮುದ ಸೇರಿ ಎಲ್ಲ ಕೆಲಸಗಳು ಮುಗಿಸ್ಬಿಟ್ರಿ. ಗೊಂಬೆ ಮದುವೆಗೆ ಮೇಕಪ್ ಆರ್ಟಿಸ್ಟ್ ಬುಕ್ ಆಯಿತು, ಕಾಸ್ಟ್ಯೂಮರ್ ಬುಕ್ ಆಯಿತು, ಒಡವೆಗಳೆಲ್ಲ ರೆಡಿ ಆಯಿತು. ಸತ್ಯ ಬೇರೆನೇ ಇದೆ ಕಲ್ಪನಾ. ಸತ್ಯ ಗೊತ್ತಾದರೆ ನೀನು ನನ್ನ ಹಾಗೆ ಯೋಚಿಸ್ತೀಯೋ, ಮನೇನ ರಣರಂಗ ಮಾಡ್ತೀಯೋ ಗೊತ್ತಾಗ್ತಾ ಇಲ್ಲ. ನನ್ನ ಹಾಗೆ ಯೋಚಿಸಿದ್ರೆ ಎಲ್ಲರೂ ಕುಳಿತು ಇದಕ್ಕೊಂದು ಪರಿಹಾರ ಕಂಡುಕೋಬಹುದು. ಮನೆ ರಣರಂಗ ಆಗೋದ್ರೆ ಮನೆಯಲ್ಲಿ ತಲೆಗಳು ಉರುಳುತ್ತವೆ, ರಕ್ತಪಾತ ಆಗುತ್ತೆ, ಎದೆ ಹೊಡ್ಕೊಂಡು ಕೆಲವರು ಸತ್ತೇ ಹೋಗ್ತಾರೆ. ಅದೇ ನನ್ನನ್ನು ಇಕ್ಕಟ್ಟಿಗೆ ಸಿಕ್ಕಾಕಿಸ್ತಾ ಇರೋದು. ಬೇಡಪ್ಪ, ನಿನಗೆ ಹೇಳಿ ಏನೂ ಆಗೋದಕ್ಕಿಂತ ಹೇಳದೆ ಇರೋದೇ ವಾಸ. ಯಾವ ಲೋಕದಲ್ಲಿ ಕಳೆದೋಗಿದ್ಯಾ ಕೈಲಾಶ್? ನಾನು ಏನೇನು ಹೇಳದೆ ಕೇಳಿಸ್ಕೊಂಡ್ಯಾ? ಹಾ ಹೇಳು, ನಾನು ಏನು ಹೇಳದೆ ಹೇಳು. ಸರಿ ಹೋಯ್ತು, ನಾಳೆ ಗೊಂಬೆನ ಕರ್ಕೊಂಡು ಕಲ್ಯಾಣ ಮಂಟಪ ನೋಡೋದಕ್ಕೆ ಹೋಗ್ತಾ ಇದ್ದೀನಿ. ಪಾಪ ಗೊಂಬೆಗೂ ಮನೇಲಿ ಇದು ಬೋರ್ ಆಗೋಗಿದೆ. ನಾವು ಹೋಗ್ತಾ ಇದ್ದೀವಿ, ನೀನು ಬರ್ತೀಯಾ? ಕೈಲಾಶ್, ಅದ್ಯಾವ ವಿಷಯ ನಿನ್ನ ತಲೆ ಕೊರಿತಾ ಇದೆ ಅಂತ ನನಗೂ ಹೇಳು, ಸಾಧ್ಯ ಆದರೆ ನನ್ನಿಂದ ಹೆಲ್ಪ್ ಆಗ್ಬೋದಲ್ವಾ? ಕೈಲಾಶ್, ಮತ್ತೆ ಅದೇ ಮುಖ್ಯವಾದ ವಿಷಯದ ಬಗ್ಗೆ ಯೋಚನೆ ಮಾಡ್ತಾ ಇದೀಯಾ? ಅದೇನು ಅಂತ ಹೇಳು ಕೈಲಾಶ್. ಬೇಡ, ಇರೋದು 3 ಗಂಟಿನ ವಿಷಯ, ನಿನಗೆ ಹೇಳಿದ್ರೆ ಅದು 100 ಗಂಟೆ ಆಗ್ಬಿಡುತ್ತೆ. ಅದಕ್ಕೆ ಬೇಡ, ಅದನ್ನು ನಾನೇ ಸಾಲ್ವ್ ಮಾಡ್ತೇನೆ. ಕೈಲಾಶ್, ನಾನು ಹೇಳ್ತಾ ಇರೋದು, ನಾನು ಮಾತಾಡ್ತಾ ಇರೋದು 3 ಗಂಟಿನ ವಿಷಯನೇ ತಾನೆ? ಚಂದು ಗೊಂಬೆ ಕುತ್ತಿಗೆಗೆ 3 ಗಂಟೆ ಹಾಕೋದಕ್ಕೆ ಯಾಕೆ ಇಷ್ಟೊಂದು ಒದ್ದಾಡ್ತಿದ್ದೀವೋ ನನಗಂತೂ ಗೊತ್ತಾಗ್ತಿಲ್ಲ. ಆ ದಿನ ಆದಷ್ಟು ಬೇಗ ಬರಲಿ ಅಂತ ನಾನಂತೂ ಕಾಯ್ತಾ ಇದ್ದೀನಿ. ಅದು ಮತ್ತೆ ತಡವಾದ್ರೆ ಬರ್ದೇನೆ ಹೋದ್ರೆ? ಮದ್ವೆ ಮುಂದಕ್ಕೆ ಹೋಗೋ ಮಾತಾಗ್ಲಿ, ಮದ್ವೆ ಬೇಡ ಅನ್ನೋ ಮಾತಾಗ್ಲಿ, ಬಂದ್ರೆ ಖಂಡಿತ ನಾನು ಮೊದ್ಲಿನ ಕಲ್ಪನ ಆಗ್ಬೇಕಾಗತ್ತೆ. ಹುಷಾರ್, ಕಾಳಿ ಭದ್ರ ಕಾಳಿ ಆಗೋಗ್ತೀನಿ. ಅದೇ ನನಗಿರೋ ಭಯ ಕಲ್ಪನಾ.
ಇದಕ್ಕೆಲ್ಲ ನಾನೇ ಕಾರಣ. ನನ್ನಿಂದನೇ ನಿಮಗಿಷ್ಟೆಲ್ಲ ತೊಂದರೆ. ನನ್ನ ಕಾಪಾಡೋದಕ್ಕೆ ಬಂದು ನೀವು ತೊಂದರೆನ ಸಿಗಾಕೊಂಡಿದ್ದೀರಿ. ನನ್ನ ನಿಮ್ಮ ಜೀವನದಾಗ ಬರ್ತಾ ಇದ್ದಿದ್ರೆ ನೀವು ಸುಖವಾಗಿ ಇರ್ತಿದ್ವಿ ಅಲ್ವಾ? ನನಗೆ ಕ್ಷಮಿಸ್ಬಿಡಿ, ನನ್ನ ಉಳ್ಸಕ್ ಬಂದು ನಿಮ್ ಜೀವನ ಹಾಳಾಯ್ತದೆ. ಇಲ್ಲ ಲಚ್ಚಿ, ತೊಂದರೆ ಆಗ್ತಿರೋದು ನಿನ್ನಿಂದ ಅಲ್ಲ, ಎಲ್ಲ ತೊಂದರೆಗಳು ನನ್ನಿಂದ ಆಗ್ತಿದೆ. ನಾನೇ ಅವತ್ತು ದುಡುಕ್ಬಿಟ್ಟೆ. ಅವತ್ತು ನಾನು ಎಮೋಷ್ನಲ್ ಆಗಿ ಯೋಚಿಸದೆ ಹೋಗಿದ್ರೆ ಈ ಸ್ಥಿತಿಗೆ ನಾನು ಬರ್ತಾನೆ ಇರಲಿಲ್ಲ. ನನ್ನಿಂದ ನಿನಗೂ ನೋವು, ಶ್ರುತಿಗೂ ನೋವು, ಮನೇಲಿರೋ ಎಲ್ಲರಿಗೂ ನೋವು. ಹಾಗನ್ಬೇಡಿ, ಈ ಮನೆಯಾಗೆ ಎಲ್ಲರಿಗಿಂತ ಹೆಚ್ಚು ನೋವು ಅನ್ಭವಿಸ್ತಿರೋದು ನೀವು. ಎಲ್ಲರನ್ನು ಕಳ್ಕೊಳ್ಳೋ ಬೈದಾಗೆ ಕ್ಷಣ ಕ್ಷಣನೂ ನರಳ್ತಿರೋರು ನೀವು. ಉಪಕಾರ ಮಾಡಿದ್ರಿ, ಆದ್ರೆ ನಿಮ್ಗೆ ಅಪಕಾರ ಆಗೋಯ್ತು. ನನಗ್ ನೋವು ಹೊಸ್ತಲ್ಲ, ನೋವಲ್ಲೇ ಬೆಳೆದು ಬಂದಿರೋಳು ನಾನು. ನನ್ನ ಪಾಲಿಗೆ ಬರೋ ಎಲ್ಲ ನೋವು ಕಷ್ಟ ಕಣ್ಣೀರ್ಗಳನ್ನು ನಾನು ಸಹಿಸ್ಕೊಳ್ತೀನಿ. ಆದ್ರೆ ನಿಮ್ಗೆ ಹಕ್ಕಂಗೆ ನೋವಾದ್ರೆ ನನ್ನ ಕೈನಾಗ ತಡ್ಕೊಳಕ್ ಆಗಕ್ಕಿಲ್ಲ. ನಿಮ್ಮ ಅಕ್ಕನ ಮಧ್ಯ ಅಂತರ ಸೃಷ್ಟಿಯಾದ್ರೆ ನಾನು ಬದುಕಿರಕ್ಕಿಲ್ಲ, ನಾನು ಸತ್ತು ಹೋಯ್ತೇನೆ. ಈಗ ತಾನೇ ಯಾರು ಬದುಕಿದ್ದಾರೆ? ಆಗ್ತಿರೋದು ನಿಮ್ಮಿಬ್ಬರಿಗೆ ಮಾತ್ರ ಅಲ್ಲ, ಸಾಯ್ತಿರೋದು ನೀವಿಬ್ಬರೇ ಅಲ್ಲ. ಸರಿ, ನಿಮ್ಮಿಬ್ಬರ ಹತ್ರ ಒಂದು ಮುಖ್ಯವಾದ ವಿಚಾರದ ಬಗ್ಗೆ ನಿರ್ಧಾರ ಮಾಡಬೇಕು. ಬನ್ನಿ. ಬನ್ನಿ. ರಾಮು, ಚಂದು ಎಲ್ಲಿಂತ ನೋಡಿದ್ಯ ಮಗ? ಅಮ್ಮ, ಹೊರಗೋದಂಗಾಯ್ತು. ಹೊರಗ ಇಲ್ವಲ್ಲ, ಅಲ್ಲಿ ಟೆರೆಸ್ಗೇನಾರು ಹೋದ್ನ? ಅಯ್ಯೋ, ನಾನೀಗ ಅಲ್ಲಿಂದನೇ ಬರ್ತಾ ಇದ್ದೀನಮ್ಮ, ಇಷ್ಟೋ ತನಕ ಅಲ್ಲೇ ಇದ್ದೆ. ಹೊರಗೋದಂಗೆ ಕಾಣಿಸ್ತು. ಯಾಕೆ ಡಲ್ಲಾಗಿದ್ದಾನೆ ಅಂತ ನಿನ್ಗೇನಾದರೂ ಗೊತ್ತಾ? ಡಲ್ಲ ನನಗೆ ಗೊತ್ತಿಲ್ಲ ಅಮ್ಮ. ನಿನಗೆ ಗೊತ್ತಿಲ್ಲದೆ ಇನ್ಯಾರಿಗೋ ಗೊತ್ತಿರುತ್ತೆ? ಸುಮ್ಮನೆ ಹೇಳು. ಅಯ್ಯೋ, ಇದೊಳ್ಳೆ ಕತೆ ಆಯ್ತಲ್ಲ. ಅಲ್ಲಮ್ಮ, ನನಗೆ ಧೃತರಾಷ್ಟ್ರ ಒಂಥರ ದಿವ್ಯ ದೃಷ್ಟಿ ಇಲ್ಲ. ಅಯ್ಯೋ ಮಂಕ್ ಮುಂಡೆದೆ, ದಿವ್ಯ ದೃಷ್ಟಿ ಇದ್ದಿದ್ದು ಧೃತರಾಷ್ಟ್ರಂಗಲ್ಲ, ಸಂಜಯ್ ಹಂಗೆ. ಅದೇ ಮತ್ತೆ, ನೀವು ಕೇಳೋ ಪ್ರಶ್ನೆಗಳಿಗೆ ಯಾರ್ಯಾರ ಹೆಸರು ಏನೇನೋ ಆಗೋಗ್ಬಿಡುತ್ತಲ್ಲಿ. ಚಂದು ಯಾಕೆ ಡಲ್ಲಾಗಿದ್ದ ನನಗೆ ಗೊತ್ತಿಲ್ಲ. ಈ ಮನೇಲಿ ಯಾರ್ಯಾರು ಬೇಜಾರು ಮಾಡ್ಕೊಂಡಿದ್ದಾರೆ, ಯಾಕೆ ಬೇಜಾರು ಮಾಡ್ಕೊಂಡಿದ್ದಾರೆ ಅಂತೂ ನನಗೆ ಗೊತ್ತೇ ಇಲ್ಲ ಅಮ್ಮ. ಸುಮ್ಮನೆ ನೀವು ಮಾತೆತ್ತಿದ್ರೆ ಅದು ಗೊತ್ತಿದೆ ಹೇಳು, ಅದು ಗೊತ್ತಿದೆ ಹೇಳು ಅಂತ ಸುಮ್ಮನೆ ಕೇಳಬೇಡಿ. ಅಯ್ಯ, ಅದು ಯಾಕೋ ಇಷ್ಟೊಂದು ಮಾತಾಡ್ತೀಯಾ?
ನೀನು ಹಿಂಗೆ ಅತಿ ಅತಿ ಆಡೋದಕ್ಕೆ ನಿನಗೆಲ್ಲ ಗೊತ್ತಿದೆ ಅಂತ ನನಗೆ ಅನ್ಸೋದು. ಏನೋ ಚಂದು ನಿನ್ನ ಹತ್ರ ಅವನ ನೋವು ಹಂಚ್ಕೊಳ್ತಾ ಇದ್ದಾನೇನು ಅಂತ ಕೇಳಿದೆ. ಆದರೆ ಚಂದು ಯಾಕೋ ತುಂಬ ಡಲ್ಲಾಗಿದ್ದಾನೆ ಮಗನೆ, ತಾಯಿ ಮನಸ್ಸು ಚಡಪಡಿಸುತ್ತೆ. ಓ, ಚಂದನಾಗಿರೋದಕ್ಕೆ ನಂಬ್ಕೊಂಡಿದ್ದಾನೆ, ನಾನಾಗಿದ್ರೆ ಸತ್ತೇ ಹೋಗ್ತಿದ್ದೆ. ಏನೋ ಏನೋ ನಿನ್ನ ಮಾತಿನ ಅರ್ಥ ಏನು ಗೊತ್ತಿಲ್ಲ ಅಂದೆ? ಅಯ್ಯೋ, ನಾನು ಹೇಳಿದ್ದು ಮನೆ ಕೆಲಸ ಆಫೀಸ್ ಕೆಲಸ ಟೆನ್ಷನ್ನು ನಾನಾಗಿದ್ರೆ ಅಷ್ಟೇ ಅಂದೆ ಅಮ್ಮ. ಇನ್ನೇನಮ್ಮ, ಮನೆ ಜವಾಬ್ದಾರಿನೂ ಹೊರಬೇಕು, ಆಫೀಸ್ ಕೆಲಸ ಟೆನ್ಷನ್ ಅಂತಲೂ ನೋಡಬೇಕಲ್ಲ, ಅದಕ್ಕೆ ಹಾಗಂದೆ. ತಪ್ಪ, ಈಗ ನಾನು ನೋಡಿ ಬರೀ ಅಡುಗೆ ಮನೆ ಕೆಲಸದ ಜವಾಬ್ದಾರಿನೇ ನೋಡ್ಕೊಳಕ್ಕಾಗ್ತಿಲ್ಲ, ಅಂಥದ್ರಲ್ಲಿ ಅವನು ಏನು ಎಲ್ಲ ಟೆನ್ಷನ್ನು ತಡ್ಕೋಬೇಕಲ್ಲ, ಅದಕ್ಕೆ ಹಾಗಂದೆ. ಅಮ್ಮ, ನೀವು ಹಾಗೆ ನನ್ನನ್ನು ನೋಡಬೇಡಿ, ನೀವು ಹಾಗೆ ನನ್ನನ್ನು ನೋಡಿದ್ರೆ ನಾಲ್ಗೆ ಹೊರಳಲ್ಲ. ಓಹೋಹೋಹೋ, ನಾಲ್ಗೆನೇ ಹೊರಳದೆ ಇಷ್ಟು ಮಾತಾಡ್ತೀಯ ನೀನು? ಗಾಬರಿ ಸುಬ್ರಾಯ, ಮನೇಲೆಲ್ಲ ನೋವು ಮುಚ್ಚಿಟ್ಕೊಂಡು ಕೊರಗೋರೇ ಆಗೋದ್ರು. ಅಪ್ಪ, ಈ ಅಮ್ಮ ಸಿ ಐ ಡಿನೂ ಸಿ ಓ ಡಿನೂ ಆಗಬೇಕಿತ್ತು. ಅಯ್ಯಯ್ಯಪ್ಪ, ಪೊಲೀಸವ್ರು ಬೂಟ್ ನೆಟ್ಬೇಕಾದ್ರು ತಿನ್ಬೋದು, ಈ ಅಮ್ಮನ ಮಾತು ನೆಟ್ ತಿನ್ನೋಕ್ಕಾಗಲ್ಲ. ಯಾವುದಾದ್ರೊಂದು ಕಠಿಣ ನಿರ್ಧಾರಕ್ಕೆ ಬರಲೇಬೇಕು. ನನಗೆ ಗೊತ್ತು, ನನ್ನ ನಿರ್ಧಾರದಿಂದ ಕೆಲವರು ಮನಸ್ಸುಗಳು ಒಡೆದು ಹೋಗುತ್ತೆ, ಕೆಲವು ಮನಸ್ಸುಗಳು ನೊಂದ್ಕೊಳ್ತವೆ. ಆದರೆ ಬೇರೆ ದಾರಿನೇ ಇಲ್ಲ, ನಿರ್ಧಾರ ಮಾಡಲೇಬೇಕು. ಅಪ್ಪಾಜಿ, ನಾನು ನಾಳೆ ಅನ್ನೋ ಅಷ್ಟರಾಗೆ ಈ ಮನೆಯಾಗಿರಕ್ಕಿಲ್ಲ. ಚಿಂತೆ ಮಾಡಬೇಡಿ, ಯಾರಿಗೂ ಕಾಣದೇ ಇರೋ ಹಂಗೆ ನಾನು ಎಲ್ಲಾದರೂ ದೂರ ಹೊಂಟೋಯ್ತೀನಿ. ಅಂತ ಬುದ್ಧಿ ಇಲ್ಲ ಕೆಲಸ ಮಾಡಬೇಡ. ನೀನು ಮನೆ ಬಿಟ್ಟು ಹೋಗೋದ್ರಿಂದ ಇರೋ ಸಮಸ್ಯೆ ಬೆಳೆದು ಹೆಮ್ಮರ ಆಗುತ್ತೆ. ನೀನು ಇದ್ದಕ್ಕಿದ್ದ ಹಾಗೆ ಮನೆ ಬಿಟ್ಟು ಹೋಗೋದ್ರಿಂದ ಮನೆಯಲ್ಲಿ 100 ಪ್ರಶ್ನೆಗಳು ಉದ್ಭವ ಆಗುತ್ತೆ. ಅದಕ್ಕೆ ಉತ್ತರ ಕೊಡೋರು ಯಾರು? ನೀನು ಮನೆ ಬಿಟ್ಟು ಹೋದ್ರೆ ಸತ್ಯ ಬದಲಾಗುತ್ತಾ? ಏನು ಗೊತ್ತಿಲ್ಲ ಅಂತ ತಿಳ್ಕೊಂಡಿದ್ದೀರಾ? ನನಗೆಲ್ಲ ಗೊತ್ತು.